ಮಳೆಯಿಲ್ಲದೆ ಬಯಲುಸೀಮೆ ಎಂದು ಕರೆಯಲ್ಪಡುತ್ತಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಧಾರಾಕಾರ ಮಳೆಯಾಗುತ್ತಿದ್ದು ನದಿ ಕೆರೆ ಕುಂಟೆಗಳು ತುಂಬಿ ರೈತರ ಮುಗದಲ್ಲಿ ಮಂದಹಾಸ ಮೂಡಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಲವು ವರ್ಷಗಳಿಂದ ತುಂಬಿರದ ಶ್ರೀನಿವಾಸ ಸಾಗರ ಹಾಗೂ ಜಕ್ಕಲಮಡುಗು ಜಲಾಶಯ ತುಂಬಿ ಹರಿಯುತ್ತಿದ್ದು ಪ್ರವಾಸಿಗರ ಆಕರ್ಷಣೀಯ ಪ್ರದೇಶವಾಗಿ ರೂಪುಗೊಂಡಿದೆ. ಪ್ರಕೃತಿಯ ಸುಂದರ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಸ್ಥಳೀಯರು ಹಾಗೂ ಸುತ್ತಮುತ್ತಲ ಗ್ರಾಮಗಳ ಜನರ ದಂಡೆ ಇಲ್ಲಿಗೆ ಹರಿದುಬರುತ್ತದೆ. ಡಿಡಿ ನ್ಯೂಸ್ನೊಂದಿಗೆ ಸ್ಥಳೀಯರಾದ ವೆಂಕಟಾಚಲಪತಿ. ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಉತ್ತರ ಪಿನಾಕಿನಿ ನದಿ ತುಂಬಿ ಹರಿಯುತ್ತಿದೆ. ದುರಂತವೆಂದರೆ ಒತ್ತುವರಿದಾರರಿಂದ ನದಿ ಪಾತ್ರದ ಜಾಗ ಕಿರಿದಾಗಿದೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಒತ್ತುವರಿ ತೆರವುಗೊಳಿಸಿದರೆ ಉತ್ತಮ. ಮಳೆಯ ಪರಿಣಾಮ ಅಂತರ್ಜಲವು ವೃದ್ಧಿಯಾಗಿದ್ದು ಇದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದರು. ಚಿಕ್ಕವರಾಗಿದ್ದಾಗ ನೋಡ್ತಾ ಇದ್ವಿ 8-10 ಅಡಿ ಎತ್ತರ ಹರಿಯೋದು. ಈಗ ನದಿ ಪಾತ್ರ ಎಲ್ಲ ಚಿಕ್ಕದಾಗಿ ಆ ಕಡೆ ಈ ಕಡೆ ಜಮೀನಿನವರು ಒತ್ತುವರಿ ಮಾಡ್ಕೊಂಡಿರೋದ್ರಿಂದ ತುಂಬ ಚಿಕ್ಕದಾಗಿದೆ. ಸರ್ಕಾರ ಸಹ ಇದರ ಬಗ್ಗೆ ಗಮನ ಕೊಟ್ಟು ಒತ್ತುವರಿ ಏನಿದೆ ನದಿದು ನಂದಿಯಿಂದ ಹಿಡಿದು ನಮ್ಮ ಸ್ಟೇಟ್ ಬಾರ್ಡರ್ವರೆಗೆ ಏನು ಒತ್ತುವರಿ ಆಗಿದೆ ಅದನ್ನು ಬಿಡಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ. ಸುಮಾರು ದಿನಗಳಿಂದ ಮಳೆ. ಮತ್ತೋರ್ವ ನಿವಾಸಿ ಗೋಪಿನಾಥ್, ಮಳೆಯಿಂದಾಗಿ ಬತ್ತಿ ಹೋಗಿದ್ದ ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ವೃದ್ಧಿಯಾಗಿದೆ. ಉತ್ತರ ಪಿನಾಕಿನಿ ನದಿ ಪಾತ್ರದ ಪ್ರಕೃತಿ ಸೌಂದರ್ಯ ನೋಡಲು ಸಂತೋಷವಾಗುತ್ತದೆ ಎಂದು ತಿಳಿಸಿದರು. ಎಲ್ಲ ಸಮೃದ್ಧವಾಗಿ ಹರಿತಾ ಇದೆ. ಬತ್ತು ಹೋಗಿರ್ತಕ್ಕಂಥ ಬೋರ್ವೆಲ್ಸ್ ಎಲ್ಲ ಇಂಪ್ರೂವ್ ಆಗ್ತಾ ಇದೆ. ಕೆರೆ ಕುಂಡಿಗಳೆಲ್ಲ ತುಂಬ ಹರಿತಾ ಇದೆ. ನೋಡೋದಕ್ಕೆ ಖಂಡಿತವಾಗ್ಲೂ ಭಾಳ ಚೆನ್ನಾಗಿದೆ. ಪ್ರಕೃತಿಯ ಸೌಂದರ್ಯ ಅಂದರೆ ನಮ್ಮ ಶ್ರೀನಿವಾಸ ಸಾಗರ ಮುಂದೆ ನೋಡಬೇಕು. ಭಾಳ ಅದ್ಭುತವಾಗಿ ಕೋಡಿ ಹರಿತಾ ಇದೆ. ಜನಸಾಗರವೋ ಸಾಗರ ಬಂದು ನೋಡ್ತಾ ಇದೆ ಹಲವಾರು ವರ್ಷಗಳಿಂದ. ಪ್ರವಾಸಿಗ ಶಿವಕುಮಾರ್, ಹಲವು ವರ್ಷಗಳಿಂದ ಮಳೆಯಿಲ್ಲದೆ ಬತ್ತಿ ಹೋಗಿದ್ದ ಜಿಲ್ಲೆಯ ಬಹುತೇಕ ನದಿ ಕೆರೆ ಕುಂಟೆಗಳು ಕೆಲ ದಿನಗಳಿಂದ ಸುರಿದ ಭಾರೀ ಮಳೆಯಿಂದಾಗಿ ತುಂಬಿ ಹರಿಯುತ್ತಿವೆ. ಇದರಿಂದಾಗಿ ಜನರಲ್ಲಿ ಮಂದಹಾಸ ಮೂಡಿದ್ದು ರೈತರ ಕೃಷಿ ಚಟುವಟಿಕೆಗಳಿಗೂ ಅನುಕೂಲವಾಗಿದೆ ಎಂದು ಹೇಳಿದರು. ಮಳೆಯಿಂದ ಬೋರ್ವೆಲ್ ರೀಚಾರ್ಜ್ ಆಗಿದೆ, ರೈತರೆಲ್ಲ ಸಂತೋಷ ಆಗಿದೆ. ಇಲ್ಲಿ ಎಷ್ಟೊಂದು ನಯನ ಮನೋಹರವಾಗಿದೆ. ನೇತ್ರಾವತಿ, ಉತ್ತರ ಪಿನಾಕಿನಿ ನದಿ ತುಂಬಿ ಹರಿಯುತ್ತಿರುವ ಪ್ರಕೃತಿ ದೃಶ್ಯವನ್ನು ನೋಡಲು ಸುಂದರವಾಗಿದೆ. ಜನರು ಸಹ ವಿವಿಧೆಡೆಗಳಿಂದ ಈ ಪರಿಸರವನ್ನು ನೋಡಲು ತಂಡೋಪತಂಡವಾಗಿ ಬರುತ್ತಿದ್ದಾರೆ ಎಂದರು. ತುಳುಕ್ತಾ ಇದೆ, ಎಲ್ಲರೂ ತುಂಬಾ ಸಂತೋಷವಾಗಿದ್ದಾರೆ ಜನ. ಇದರಿಂದ ಏನು ಅಂಡರ್ಗ್ರೌಂಡ್ ವಾಟರ್ ಡೆವಲಪ್ ಆಗ್ತಾ ಇದೆ, ಜನಕ್ಕೆ ತುಂಬಾ ಒಂದು ಏನು ನಯನಾನಂದಕರವಾಗಿರೋದ್ರಿಂದ ಎಲ್ಲ ತುಂಬಾ ಜನ ಬಂದು ಇಲ್ಲಿ ಸಂತೋಷ ಪಡ್ತಾ ಇದ್ದಾರೆ. ನಾವು ಸಹ ಇಲ್ಲಿ ಬಂದು ನಮ್ಮ ಈ ಒಂದು ಅಮೂಲ್ಯವಾದ ಸಮಯವನ್ನು ಎಂಜಾಯ್ ಮಾಡ್ತಾ ಇದ್ದೀವಿ.